ಸಿಎಂ ಸಿದ್ದರಾಮಯ್ಯನವರಿಂದ ದೇವಸ್ಥಾನದ ಹುಂಡಿಗೆ ಕನ್ನ ಹಾಕುವ ಪ್ರಯತ್ನ ನಡೀತಾ ಇದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇನ್ನು ಹಿಂದೂ ಮಠ ಮಂದಿರ ಸನಾತನ ಧರ್ಮ ಮುಗಿಸ್ತೇವೆ ಅಂತ ಹೇಳಿದರು. ಸನಾತನ ಧರ್ಮದ ಶ್ರದ್ಧೆ ಹೆಚ್ಚಾಗದಂತೆ ಸಿಎಂ ಸಿದ್ದು ತಡೆಯೋ ಯತ್ನಿಸ್ತಾ ಇದ್ದಾರೆ, ತಡೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಏನು ಈ ಹುಂಡಿಗೆ ಕನ್ನ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದು ನನಗನ್ನಿಸ್ತದೆ. ಒಟ್ಟಾರೆ ಅವ್ರಿಗೇನು ಹಿಂದೂ ಮಠ ಮಂದಿರ ಸನಾತನ ಧರ್ಮವನ್ನು ಮುಗಿಸ್ತೀವಿ ಅಂಥೇಳಿ ಏನು ಹೇಳಿಕೆ ಕೊಟ್ಟಿದ್ದರು ಅವರ ಪಾರ್ಟ್ನರು, ಡಿ ಎಮ್ ಕೆ ಪಾರ್ಟ್ನರು. ಅದಾದ ನಂತರ ಅನೇಕ ಅವರು ಪಾರ್ಟ್ನರ್ಗಳು ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿದರು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆನೂ ಅದನ್ನು ಸಪೋರ್ಟ್ ಮಾಡಿದರು. ಇದೆಲ್ಲ ನೋಡಿದರೆ ಇಟ್ ಇಸ್ ಎ ಡಿಸೈನ್ಡ್ ಪ್ಲ್ಯಾನ್. ಒಟ್ಟಾರೆ ಹಿಂದೂ ಮಠ ಮಂದಿರಗಳ ಒಂದು ಸಂಪತ್ತನ್ನು ಕಮ್ಮಿ ಮಾಡಿ ಅದರಿಂದ ಈ ಒಂದು ಶ್ರದ್ಧೆ ಮತ್ತು ಏನು ಸನಾತನ ಧರ್ಮದ ಮೇಲೆ ಇನ್ನೂ ಜಾಸ್ತಿ ವಿಶ್ವಾಸ ಆಗ್ತಿದೆ, ಅದನ್ನು ತಡಿಬೇಕು ಅನ್ನುವಂಥ ರೀತಿಯಲ್ಲಿ ಅವರ ಪ್ರಯತ್ನ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.